ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಆಯ್ಕೆಯಾದಾಗ ಕೆಲವರೆಲ್ಲ ಅಸಮಾಧಾನಗೊಂಡಿದ್ದರು ಅವರನ್ನೆಲ್ಲ ಸಮಾಧಾನಪಡಿಸೋ ಕೆಲಸವನ್ನು ಆರ್ಎಸ್ಎಸ್ ಮಾಡಿದೆ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಸಿಟಿ ರವಿ ಮತ್ತೆ ಯತ್ನಾಳ್ ಇವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಹಾಗಾಗಿ ಇವರೆಲ್ಲರನ್ನು ಕೂಡ ಆರ್ಎಸ್ಎಸ್ ಕಚೇರಿಗೆ ಕರೆಸಿಕೊಂಡು ಚಾಮರಾಜಪೇಟೆಯಲ್ಲಿ ಇರತಕ್ಕಂತ ಕೇಶವಕೃಪಾಗೆ ಕರೆಸಿಕೊಂಡು ಮುಕುಂದ್ ಅವರು ಮಾತನಾಡಿದ್ದಾರೆ ಅಂತಕಂತ ಮಾಹಿತಿ ಬರ್ತಾ ಇದೆ ಯಾಕೆಂದ್ರೆ ಈ ಅಸಮಾಧಾನ ಶಮನವನ್ನ ಅವರೇ ಮಾಡಬೇಕು ಅವರ ಮಾತನ್ನ ಎಲ್ಲರೂ ಕೇಳ್ತಾರೆ ಸುನಿಲ್ ಕುಮಾರ್ ಆಗಿರಬಹುದು ಸಿಟಿ ರವಿ ಅವರು ಆಗಿರಬಹುದು ಯತ್ನಾಳ್ ಅವರು ಆಗಿರಬಹುದು ರಮೇಶ್ ಜಾರಕಿಹೊಳಿ ಅವರು ಆಗಿರಬಹುದು ಇವರೆಲ್ಲರ ಜೊತೆನಲ್ಲೂ ಕೂಡ ಈಗ ಕರೆಸಿ ಅಸಮಾಧಾನ ಶಮನ ಮಾಡುವ ಪ್ರಯತ್ನವನ್ನ ಆರ್ಎಸ್ಎಸ್ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಂಡ ಮಸೂದ್ ಇವರೆಲ್ಲರನ್ನು ಸಭೆಗೆ ಕರೆಸಿದ್ದು ಯಾವಾಗ ಆರ್ಎಸ್ಎಸ್ ನಾಯಕರು ಆಮೇಲೆ ಎಲ್ಲರೂ ಕೂಡ ತೃಪ್ತರಾದ್ರ ಅಸಮಾಧಾನ ಶಮನವಾಯ್ತಾ ಹೇಗೆ ಅರವಿಂದ್ ಲೋಕಸಭೆ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಹಾಲಿ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿಯ ಪ್ರಯತ್ನಕ್ಕೆ ಆರ್ಎಸ್ಎಸ್ ಕೂಡ ಕೈ ಜೋಡಿಸಿರುವಂತದ್ದು ಹೈಕಮಾಂಡ್ ನಿರ್ಧಾರ ಮಾಡಿದಂತೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಶೋಕ್ ಅವರು ವಿಪಕ್ಷ ನಾಯಕರಾಗಿದ್ದಾರೆ ಆದ್ರೆ ಈ ಒಂದು ತೀರ್ಮಾನಗಳಿಗೆ ಪಕ್ಷದ ಕೆಲ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ವಿಜೇಂದ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು ಯತ್ನಾಳ್ ಆಗ್ಲಿ ರಮೇಶ್ ಜಾರಕಿಹೊಳಿ ಆಗ್ಲಿ ಮೊನ್ನೆ ಅಶೋಕ್ ನೇಮಕ ಸಂಬಂಧ ಪಟ್ಟಂತಹ ಸಭೆನಲ್ಲೂ ಕೂಡ ಸಭೆ ಬಹಿಷ್ಕರಿಸಿ ಹೋಗಿದ್ರು ಇನ್ನು ಸಿಟಿ ರವಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುನಿಲ್ ಕುಮಾರ್ ಅವರು ಕೂಡ ಮೌನವಾಗಿದ್ದಾರೆ ಈ ಹಿರಿಯರ ಅಸಮಾಧಾನ ತಣಿಸುವ ನಿಟ್ಟಿನಲ್ಲಿ ಈಗ ಆರ್ಎಸ್ಎಸ್ ನಾಯಕರು ಮಧ್ಯಪ್ರವೇಶ ಮಾಡಿರುವಂತದ್ದು ಇವತ್ತು ಬೆಳಿಗ್ಗೆ ಈ ಎಲ್ಲಾ ಅಸಮಾಧಾನಿತ ನಾಯಕರನ್ನು ಕೂಡ ಚಾಮರಾಜಪೇಟೆಯ ಕೇಶವ ಕೃಪಕ್ಕೆ ಬುಲಾವ್ ಕೊಟ್ಟು ಚರ್ಚೆ ಮಾಡಿರುವಂತದ್ದು ಹಿರಿಯ ಆರ್ಎಸ್ಎಸ್ ಮುಖಂಡರಾಗಿರುವಂತಹ ಮುಕುಂದ್ ಅವರು ಮುಖ್ಯವಾಗಿ ಪ್ರತ್ಯೇಕವಾಗಿ ಎಲ್ಲರನ್ನೂ ಕೂಡ ಕರೆಸಿ ಚರ್ಚೆ ಮಾಡಿದ್ದಾರೆ ಪ್ರತ್ಯೇಕವಾಗಿ ಮಾತುಕತೆ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಜೊತೆಗೆ ಈಗಿರುವ ಸನ್ನಿವೇಶಕ್ಕೆ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಂಡಿದೆ ವಿಜೇಂದ್ರ ಅವರಿಗೆ ಅಶೋಕ್ ಅವರಿಗೆ ಸಹಕಾರ ಕೊಡಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ಉತ್ತಮವಾದಂತಹ ಸ್ಪರ್ಧೆ ಮಾಡಬೇಕು ಹಾಲಿ ಕ್ಷೇತ್ರಗಳನ್ನ ಗೆಲ್ಲಿಸ್ಕೋಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಇದೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಮತ ತೆಗೆದುಕೊಳ್ತೀರಾ ಬನ್ನಿ ಅನ್ನುವಂತ ಸವಾಲನ್ನ ಯತ್ನಾಳ್ ಅವರು ಕೂಡ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಈ ನಾಲ್ವರನ್ನು ಕೂಡ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಅವರ ಮನವೊಲಿಕೆಯನ್ನು ಕೂಡ ಆರ್ಎಸ್ಎಸ್ ಮುಖಂಡರು ಮಾಡಿರುವಂತದ್ದು ಈಗ ಆರ್ಎಸ್ಎಸ್ ಅವರ ಮಧ್ಯಪ್ರವೇಶ ಮಾಡಿರೋ ಹಿನ್ನೆಲೆಯಲ್ಲಿ ಇವರ ಅಸಮಾಧಾನ ತಣಿಯುತ್ತಾ ಇವರು ಮುಂದೆ ವಿಜೇಂದ್ರ ಅವರಿಗೆ ಅಶೋಕ್ ಅವರಿಗೆ ಪಕ್ಷಕ್ಕೆ ಸಹಕಾರ ಕೊಡ್ತಾರ ಅನ್ನುವಂತ ಕುತೂಹಲ ಮೂಡಿದೆ ಇನ್ನು ಯತ್ನಾಳ್ ಅವರನ್ನು ಕೂಡ ಕರೆಸುವಂತ ಪ್ರಯತ್ನವನ್ನು ಆರ್ಎಸ್ಎಸ್ ಮುಖಂಡರು ಮಾಡ್ತಾ ಇದ್ದಾರೆ ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.